ಪರಿಪೂರ್ಣವಾದ ದಿನ ಇದು. ನಮ್ಮೆಲ್ಲರ ಬದುಕನ್ನ ಪರಿಪೂರ್ಣತೆಯಲ್ಲಿ ತೇಲಿಸಲು ತ್ಯಾಗ ಮಾಡಿದ ಗುರುವಿಗೆ ಒಂದು ಪೂರ್ಣಿಮೆ ಅಥವಾ ಹುಣ್ಣಿಮೆ. ಅಂದ್ರೆ ಏನಂದ್ರೆ ಅಜ್ಞಾನ ಇಲ್ಲ ಅಲ್ಲಿ. ಹುಣ್ಣಿಮೆ ಅಂದ್ರೆ ಪೂರ್ಣ ಬೆಳಕು, ಪೂರ್ಣ ಬೆಳಕು. ಅಲ್ಲಿ ಅಜ್ಞಾನ ಇಲ್ಲ, ಕತ್ತಲಿಲ್ಲ. ಕತ್ತಲಿಲ್ಲ ಜಾಗವೇ ಹುಣ್ಣಿಮೆ. ಆ ಹುಣ್ಣಿಮೆಯ ಬೆಳಕಲ್ಲಿ ಗುರುವನ್ನ ಅಂದ್ರೆ ಅಜ್ಞಾನ ಇಲ್ಲದ ಆ ತಂದೆಯನ್ನ ನೆನೆಯುವ ದಿನ. ಅಕ್ಷರ ಒಂದಕ್ಷರ ಕಲಿಸಾತ ಗುರು, ಯಾಕೆಂದ್ರೆ ಸರ್ವರಲ್ಲೊಂದು ಕಲಿತು ಸರ್ವಜ್ಞನಾದ, ಸರ್ವರಲ್ಲೊಂದೊಂದು ಕಲಿತು ಸರ್ವಜ್ಞನಾದ. ಅದು ನಾನು ಕಲಿತೆ ಅಂತ ಅವನು ಹೇಳಿದ ಹಾಗೆ ಕಲಿಸಿದಾತ ಗುರು. ಆ ಗುರುವಿಗೆ, ಗುರುವಿನ ಪಾದಕ್ಕೆ ನಮಿಸಿ ಎಲ್ಲರಿಗೂ ಆ ಗುರುಕಾರುಣ್ಯ ಸಿಗಲಿ. ನಿಮ್ಮೆಲ್ಲ ಸಂಕಷ್ಟಗಳು, ಎಲ್ಲ ಸಂಕಟಗಳು ಅಥವಾ ನಿಮ್ಮೆಲ್ಲ ಸಂಕಲ್ಪಗಳು ಅವರ ಪಾದದಲ್ಲಿ ಅರ್ಪಣೆ ಮಾಡಿ ಈ ದಿನ ಗುರುವಿಗೆ. ಯಾಕಂದ್ರೆ ಯಾರು ಯಾವ್ಯಾವ ಥರ ಮಾಡ್ತಾರೋ ಗೊತ್ತಿಲ್ಲ, ಅವರ ಶಕ್ತಾನುಸಾರ ಅಥವಾ ನಮಗೆ ಸಿಕ್ಕಿರುವಂಥದ್ದು ಭಕ್ತಿಪೂರ್ವಕವಾಗಿ ನಮಿಸಿ ಅವರ ಪಾದಾರವಿಂದದಲ್ಲಿ ನಮ್ಮ ಬೇಡಿಕೆಯನ್ನು ಅಥವಾ ನಮ್ಮ ಅಜ್ಞಾನ ಹಿಡಿದು ದಾರಿ ಕೊಡು ತಂದೆ ಅಂತೇಳಿ ಗುರುವನ್ನು ನೆನೆಯುತ್ತ ಎಲ್ಲರೂ ಎಷ್ಟು ಗುರು ರೂಪದಲ್ಲಿ ಬಂದೋಗಿದ್ದಾರೆ. ಗುರು ದತ್ತಾತ್ರೇಯ, ಆದಿಶಂಕರಾಚಾರ್ಯ, ಗುರು ರಾಘವೇಂದ್ರ, ಸಾಯಿಬಾಬಾ, ಎಷ್ಟೆಲ್ಲ ಎಷ್ಟು ಜನ ಬಂದೋಗಿದ್ದಾರೆ. ಒಂದೊಂದು ಆ ಕಾಲಘಟ್ಟದಲ್ಲೂ ಬಾಲಗಂಗಾಧರ ಸ್ವಾಮೀಜಿ ಇರ್ಬೋದು, ಶಿವಕುಮಾರ ಸ್ವಾಮೀಜಿ ಇರ್ಬೋದು ಅಥವಾ ಕನಕದಾಸರಿರ್ಬೋದು, ಪುರಂದರದಾಸರಿರ್ಬೋದು, ಸರ್ವಜ್ಞ ಇರ್ಬೋದು, ಶಿಶುನಾಳ ಶರೀಫರಿರ್ಬೋದು, ಗೋವಿಂದ ಭಟ್ಟರಿರ್ಬೋದು, ಎಲ್ಲ ಇದ್ರಲ್ಲೂ ಅವರಲ್ಲಿ ಇರೋಂತ ಗುರುತರವಾದ ಶಕ್ತಿಯನ್ನ ಅಥವಾ ಆ ಒಂದು ಸತ್ವವನ್ನು ಗುರುತು ಮಾಡುವ ಕಷ್ಟ. ಆ ತಿಳ್ಕೊಂಡ್ರೆ ಅವರ ಸತ್ಯವನ್ನು ಅಥವಾ ಅವರಲ್ಲಿರೋ ಅಗಾಧವಾದಂಥ ಸತ್ವವನ್ನು ಅರಿತಾಗ ಅವ್ರ ಪಾದ ದೂರು ಸಾಕು ನಮಗೆ.